ಈಗ ನಾವು ಪೂಜೆ ಮಾಡತಕ್ಕಂತ ವಿಧಾನ ಏನು ಅಂತ ನಾವು ತಿಳ್ಕೊಂಡ್ವಿ ಎಲ್ಲರೂ ಹೇಳ್ತಾರೆ ಯಾಕೆ ಈ ಒಂದು ಸಂದರ್ಭದಲ್ಲಿ ಗಣೇಶನ ಹಬ್ಬ ದಿವಸದಲ್ಲಿ ಚಂದ್ರ ನೋಡಬಾರದು ಅಂತ ಹೇಳತಕ್ಕಂತದ್ದು ಯಾಕೆಂದ್ರೆ ಹಿಂದೆ ಕೃಷ್ಣಾವತಾರ ಅಥವಾ ದ್ವಾಪರ ಯುಗದಲ್ಲಿ ಶ್ರೀಕೃಷ್ಣ ಪರಮಾತ್ಮ ಹಾಲು ಕುಡಿತಾ ಕುಡಿತಾ ಚಂದ್ರನ ಒಂದಸತಿ ನೋಡಿಬಿಡ್ತಾನೆ ಅಂದ್ರೆ ಅದೇ ಗಣೇಶ ಚತುರ್ಥಿ ದಿವಸದಲ್ಲಿ ನೋಡಿಬಿಡ್ತಾನೆ ನೋಡೋದಕ್ಕೋಸ್ಕರ ಅವನಿಗೆ ಶಾಪ ಬರುತ್ತೆ ಏನಂತಂದ್ರೆ ಚಂದ್ರ ಆಕಾಶದಲ್ಲಿ ಇರತಕ್ಕಂತ ಸಮಯದಲ್ಲಿ ನೋಡಿದಾಗ ಗಣೇಶ ಚೌತಿಯ ದಿವಸದಲ್ಲಿ ಶಾಪವನ್ನು ಕೊಡತಕ್ಕಂತದ್ದು ಹೇಗೆ ಯಾಕೆ ಅಂತಂದ್ರೆ ಚಂದ್ರನ ಯಾಕೆ ನೋಡಬಾರದು ಅಂತ ಕೇಳಿದ್ರೆ ಹಿಂದೆ ಒಮ್ಮೆ ಗಣೇಶ ಚತುರ್ಥಿ ಆಯಿತು ಪಾಪ ಗಣೇಶನ್ನ ಡೊಮೊಟೆ ಡೊಡೊಟೆ ಗಣೇಶ ಎಲ್ಲರ ಮನೆಯಲ್ಲೂ ಕಡುಬು ಕೊಟ್ಟೆ ಕಡುಬು ಆದು ಕಡುಬು ಈ ಕಡುಬು ಚಕ್ಲಿ ಕೊಡಬಳ ನಿಪ್ಪಟ್ಟೆ ಎಲ್ಲ ಕೊಟ್ಬಿಟ್ಟಿದ್ದಾರೆ ಯಥಾಶಕ್ತಿ ತಿನ್ಕೊಂಡ ಹೋಗ್ತಾ ಇದ್ದಂತೆ ಕೈಲಾಸ ಪರ್ವತಕ್ಕೆ ಹೋಗ್ತಾ ಇರತಕ್ಕಂಥ ಸಮಯದಲ್ಲಿ ಓಡೋಡು ಹೋಗ್ತಾ ಇದ್ದ ಓಡೋಗ್ತಾ ಇದ್ದಾನೆ ಪಾಪ ಹೊಟ್ಟೆ ದೊಡ್ಡದಾಯಿತು ಬಿದ್ದೋಗ್ಬಿಟ್ಟ ಬಿದ್ದಿದ್ದನ್ನು ನೋಡಿಬಿಟ್ಟು ಆಕಾಶದಲ್ಲಿ ಇದ್ದಕ್ಕಂಥ ಚಂದ್ರ ನಗ್ತಾನಂತೆ ಗಣೇಶ ಬಿದ್ದೋಗ್ಬಿಟ್ಟ ಅಂತ ಆಗ ತಕ್ಷಣ ಗಣೇಶ ಹೋಗ್ಬಿಟ್ಟು ಹತ್ತಿರದಲ್ಲಿರ್ತಕ್ಕಂಥ ಒಂದು ಹಾವು ಹೋಗ್ತಾ ಇರ್ತಕ್ಕಂಥ ನೋಡ್ಬಿಟ್ಟು ಅದನ್ನು ಹೊಟ್ಟೆ ಕಟ್ಕೊಳ್ತಾನಂತೆ ನೋಡಿ ಇಲ್ಲಿ ವಿಷಯ ಏನು ಅಂತಂದರೆ ಗಣೇಶನಿಗೆ ಹೊಟ್ಟೆ ಒಳಗೆ ಯಾಕೆ ಹೊಟ್ಟೆಗೆ ಹಾಕಿ ಹಾವು ಕಟ್ಕೊಂಡಿದ್ದಾರೆ ಅಂತ ಹೇಳ್ತಕ್ಕಂಥದ್ದು ಹೊಟ್ಟೆ ಕಟ್ಕೊಂಡು ಹೋಗ್ತಾನೆ ಅದು ಕಟ್ಕೊಂಡು ಹೋಗ್ತಕ್ಕಂಥದ್ದು ಮೇಲೆ ಚಂದ್ರ ನೋಡಿ ನಗ್ತಾ ಇದ್ದಂತೆ ಆವಾಗ ಮಹಾಗಣಪತಿಯವನಿಗೆ ಶಾಪ ಕೊಡ್ತಾನಂತೆ ನನ್ನನ್ನು ನೋಡಿ ನಗ್ತಾ ಇದ್ದೀಯ ನೀನು ಯಾವತ್ತೂ ಕೂಡ ಕಾಣದೇ ಹೋಗ್ಬಿಡು ಅಂತ ಹೇಳ್ಬಿಟ್ಟು ನೀನು ಸಂಪೂರ್ಣವಾಗಿ ನಾಶವಾಗಿ ಹೋಗಲಿ ಅದು ಕಾಣದೇ ಇರಲಿ ಬೋಳು ಕಾಣದೇ ಇರಲಿ ಅಂತ ಹೇಳ್ಬಿಟ್ಟು ಶಾಪ ಕೊಡ್ತಾನೆ ಶಾಪ ಕೊಟ್ಟಿರುವಾಗ ಚಂದ್ರ ಕಾಣದೇ ಹೋಗ್ತಾ ಇದ್ದಂಥ ಸಮಯದಲ್ಲಿ ಪುಲೋಕ ಎಲ್ಲ ಕತ್ತಲಾಗೋಯ್ತು ಯಾವಾಗಲೂ ಒಂದು ಹೇಳ್ತೀನಿ ಸೂರ್ಯ ಎಷ್ಟು ಪ್ರಧಾನವೋ ಅಷ್ಟೇ ಚಂದ್ರನೂ ಪ್ರಧಾನ ಸೂರ್ಯನ ಬೆಳಕಿದ್ದರೆ ಚಂದ್ರನ ಬೆಳಕು ಬೇಕು ಬೆಳಕು ಎರಡು ಇಲ್ಲದೇ ಹೋದರೆ ಎರಡೂ ಆಗೋದಿಲ್ಲ ಅದಕ್ಕೋಸ್ಕರವಾಗಿ ತಂಪನ್ನು ಕೊಡ್ತಕ್ಕಂಥ ಚಂದ್ರ ಬಿಸಿಯನ್ನು ಕೊಡ್ತಕ್ಕಂಥವನು ಸೂರ್ಯ ಆ ಸೂರ್ಯ ಇರ್ತಾನೆ ಚಂದ್ರ ಇಲ್ಲದೇ ಅದಕ್ಕೋಸ್ಕರ ಆಗೋಗಿ ಪ್ರಪಂಚ ಎಲ್ಲದೂ ಕೂಡ ಏನೋದ್ರೆ ಅಲ್ಲೋಲ ಕಲ್ಲೋಲಾಗುತ್ತೆ ಆವಾಗ ದೇವಾದೇವತೆಗಳೆಲ್ಲ ಸೇರಿಬಿಟ್ಟು ಗಣೇಶ ಹತ್ರ ಹೋಗಿ ಹೇಳ್ತಾನೆ ನೋಡಪ್ಪ ನೀನು ಶಾಪ ಕೊಟ್ಬಿಟ್ಟಿದ್ದೀಯಾ ಅದಕ್ಕೆ ನಿಮಗೆ ಇದರೆಲ್ಲ ತೊಂದರೆ ಆಗ್ತಾ ಇದೆ ಅಂತ ಹೇಳಿದಾಗ ಮಹಾಗಣಪತಿ ಹೇಳ್ತಾನೆ ನಾನು ಕೊಟ್ಟಿರ್ತಕ್ಕಂಥ ಶಾಪವನ್ನು ವಾಪಸ್ ತೆಗೆದುಕೊಳ್ಳಿಕ್ಕೆ ಆಗಲ್ಲ ಅದಕ್ಕೆ ಏನಾದ್ರು ಒಂದು ಉಪಾಯ ಮಾರ್ಗವನ್ನು ಹೇಳ್ಬೋದು ಅಂತ ಹೇಳ್ತಾನೆ ಅದಕ್ಕೇನು ಅಂತ ಹೇಳಿದ್ರೆ ಚಂದ್ರ ಅಮಾವಾಸ್ಯೆಯ ನಂತರದಲ್ಲಿ ವೃದ್ಧಿ ಆಗ್ತಕ್ಕಂಥದ್ದು ಪೌರ್ಣಮಿ ಹಂತದಲ್ಲಿ ಕ್ಷೀಣವಾಗ್ತಕ್ಕಂಥದ್ದು ಆಗಲಿ ಅಂತ ಹೇಳ್ತಕ್ಕಂಥದ್ದು ಒಂದು ಅಮಾವಾಸ್ಯೆ ಒಂದು ದಿನ ಕಾಣದೇ ಹೋಗಲಿ ಅಂತ ಹೇಳ್ತಕ್ಕಂಥ ರೀತಿಯಲ್ಲಿ ಒಂದು ಪರಿಹಾರವನ್ನು ಕೊಡ್ತಾನೆ ಅದಾದ ನಂತರದಲ್ಲಿ ಇನ್ನೊಂದು ಹೇಳ್ತಾನೆ ಅಂದರೆ ಯಾರು ನನ್ನ ಗಣೇಶ ಚತುರ್ಥಿ ನನ್ನ ಹಬ್ಬದ ದಿವಸದಲ್ಲಿ ನನ್ನ ಜನ್ಮ ದಿವಸದಲ್ಲಿ ಅಥವಾ ಗಣೇಶ ಚತುರ್ಥಿ ದಿವಸದಲ್ಲಿ ನನ್ನನ್ನು ನೋಡ್ತಾರೋ ಅವರಿಗೆ ಕಷ್ಟ ಬರಲಿ ಅಂತ ಹೇಳ್ಬಿಟ್ಟು ಒಂದು ಶಾಪವನ್ನು ಕೊಡ್ತಾನೆ ಶಾಪ ಕೊಟ್ಟಿರುವಾಗ ಅಂತಹ ಸಂದರ್ಭಕ್ಕೆ ಶಾಪ ಕೊಟ್ಟಿರತಕ್ಕಂಥ ಸಮಯ ಒಂದಿನ ಶ್ರೀಕೃಷ್ಣ ಪರಮಾತ್ಮ ಚಂದ್ರನ ನೋಡ್ತಾನೆ ಚಂದ್ರನ ನೋಡಿದಕ್ಕೋಸ್ಕರವಾಗಿ ಅವನಿಗೆ ಚೂಡಾಮಣಿಯನ್ನು ಕದ್ದಿರತಕ್ಕಂಥವನು ಕಳ್ಳ ಅಂತ ಹೇಳ್ತಕ್ಕಂಥ ಅಪವಾದ ಎಲ್ಲ ಕೂಡ ಬಂದಿದೆ ಅದಕ್ಕೋಸ್ಕರವಾಗಿ ವಿಶೇಷವಾಗಿ ಯಾವುದೇ ರೀತಿಯಾದಂಥ ಒಂದು ಗಣೇಶನ ಚತುರ್ಥಿಯ ದಿವಸದಲ್ಲಿ ತಪ್ಪಿ ಕೂಡ ನೀವು ಮೇಲ್ಗಡೆ ಚಂದ್ರನ ನೋಡಬೇಡಿ ಚಂದ್ರ ನೋಡಿದರೆ ಅಪವಾದಗಳು ಬರ್ತಕ್ಕಂಥದ್ದು ಖಂಡಿತ ಅದಕ್ಕೋಸ್ಕರ ವಿಶೇಷವಾಗಿ ಚಂದ್ರನನ್ನು ದರ್ಶನ ಮಾಡಲಿಕ್ಕೆ ಹೋಗಬೇಡಿ ಅಂತ ಹೇಳ್ತಕ್ಕಂಥ ಯಾವುದೇ ಕಾರಣಕ್ಕೂ ಎಲ್ಲೋ ಹೋಗಬೇಕು ಅಂತಂದರೆ ಕೆಳಗಡೆ ಆದಷ್ಟು ನೋಡ್ಕೊಂಡು ಹೋಗಿ ಖಂಡಿತವಾಗಿಯೂ ಒಳ್ಳೆಯದಾಗತ್ತೆ ಚಂದ್ರನನ್ನು ನೋಡಲಿಕ್ಕೆ ಹೋಗಬೇಡಿ ಅಕಸ್ಮಾತ್ ನೋಡಿಬಿಟ್ಟು ಏನು ಮಾಡಲಿ ಏನು ಮಾಡಕತ್ತೆ ಅಕಸ್ಮಾತ್ ವಾ ಅಕಸ್ಮಾತ್ ಅಕಸ್ಮಾತ್ ಅಂದರೆ ಒಂದು ಆಗ್ತಕ್ಕಂಥದ್ದು ಅಕಸ್ಮಾತ್ ಅಂದರೆ ಕಾರಣವಿಲ್ಲದೆ ಗೊತ್ತಿಲ್ಲದೆ ಆಗ್ತಕ್ಕಂಥದ್ದು ಅಕಸ್ಮಾತ್ ಅಂತ ಹೇಳ್ತಕ್ಕಂಥದ್ದು ಹಾಗೆ ಏನಾದರೂ ನೀವು ಬೈ ಚಾನ್ಸ್ ನೋಡಿದ್ರಿ ಅಂತಂದರೆ ಉಪಾಯವನ್ನು ಹೇಳ್ಕೊಳ್ತೇನೆ ಗಣೇಶ ಪುರಾಣವನ್ನು ಕೇಳತಕ್ಕಂಥದ್ದು ಅಥವಾ ಬರುವ ಸಂಕಷ್ಟಿ ದಿವಸದಲ್ಲಿ ಸಂಕಷ್ಟಿ ಚತುರ್ಥಿ ದಿವಸದಲ್ಲಿ ಸಂಕಷ್ಟಾರ ಗಣಪತಿ ವ್ರತವನ್ನು ಮಾಡಿಬಿಟ್ಟು ಚಂದ್ರ ದರ್ಶನವನ್ನು ಮಾಡಿಬಿಟ್ಟು ಅವತ್ತು ಉಪವಾಸ ಇದ್ಬಿಟ್ಟು ಸಂಧ್ಯಾಕಾಲದಲ್ಲಿ ದರ್ಶನವನ್ನು ಮಾಡಿದ ಹಂತದಲ್ಲಿ ಪ್ರಸಾದ ತೆಗೆದುಕೊಳ್ಳಿ ಖಂಡಿತವಾಗಿಯೂ ಯಾವುದೇ ರೀತಿಯ ತೊಂದರೆಗಳಿದ್ರು ಕೂಡ ನಿವಾರಣೆ ಆಗ್ತಕ್ಕಂಥದ್ದು ಆಗತ್ತೆ ಇನ್ನು ಚಂದ್ರನಿಂದ ಬರ್ತಕ್ಕಂಥ ಅಥವಾ ಗಣೇಶ ಚತುರ್ಥಿ ಚಂದ್ರನ ನೋಡಿದ ನೋಡೋದ್ರಿಂದ ಬರ್ತಕ್ಕಂಥ ಫಲಾಫಲಗಳು ಯಾವ ರೀತಿ ಅಂತ ಹೇಳ್ತಕ್ಕಂಥದ್ದು ನೋಡಿದ್ವಿ ಇದಿಷ್ಟು ಕೂಡ ಮಹಾಗಣಪತಿ ವ್ರತ ಮಹಿಮೆಯ ಸಂಪೂರ್ಣವಾಗಿರ್ತಕ್ಕಂಥ ಒಂದು ವಿಧಿವಿಧಾನದ ಒಂದು ವಿಶೇಷ ವಿಷಯ ಇದೆಲ್ಲದೂ ಕೂಡ ನಾವು ಮಾಡಿದ್ವಿ ಎಲ್ಲೋ ಕೇಳಿದ್ವಿ ನೋಡಿದ್ವಿ ಇದಿಷ್ಟಾದಲ್ಲಿ ಪ್ರತಿಯೊಂದು ಕೂಡ ಈ ಒಂದು ಪೂಜೆಯನ್ನು ಮಾಡೋದ್ರಿಂದ ನಿವಾರಣೆ ಆಗುತ್ತೆ ಅಂತ ಹೇಳಿದ್ರೆ ಬೇಕಾದಷ್ಟು ಸಾಕ್ಷಿಗಳಿದೆ ಅದಕ್ಕೋಸ್ಕರವಾಗಿ ಮಹಾಗಣಪತಿಯನ್ನು ಆರಾಧನೆ ಮಾಡಿ ವರವನ್ನು ಕೊಡ್ತಕ್ಕಂಥ ಸಿದ್ಧಿವಿನಾಯಕನ ಪೂಜೆ ಮಾಡಿ ಖಂಡಿತವಾಗಿಯೂ ಒಳ್ಳೆಯದಾಗ್ತಕ್ಕಂಥದ್ದು ಶುಭವಾಗ್ತಕ್ಕಂಥದ್ದಾಗತ್ತೆ ಸರ್ವೇ ಜನಾ ಸುಖಿನೋ ಭವಂತು ಸಮಸ್ತ ಸನ್ಮಂಗಲಾನಿ ಭವಂತು